ಸುಮಾರು 60 ಲಕ್ಷ ಹೆಕ್ಟೇರ್ ಕಬ್ಬು ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ. ಸುಮಾರು 5 ಸಕ್ಕರೆ ಕಾರ್ಖಾನೆಗಳು ಮಂಡ್ಯ ಜಿಲ್ಲೆಯಲ್ಲಿ ಇದೆ. ಬೆಳೆಗಳು ಒಣಗ್ತಾ ಇವೆ. ಈಗ ಸುಮಾರು ನೀರು ಕೊಟ್ಟು 1.5 ತಿಂಗಳಾಯಿತು. ಹಾಲಿ ಕೂಡ ಹಾಲು ಒಣಗ್ತಾ ಇವೆ. ಸುಮಾರು ತೆಂಗು, ರೇಷ್ಮೆ, ತರಕಾರಿ ಬೆಳೆಗಳು ಕೂಡ ಒಣಗ್ತಾ ಇದೆ. ಈ ಕಟ್ಟು ನೀರು ಕೊಟ್ಟರೆ ನಮ್ಮ ಮಂಡ್ಯ ಜಿಲ್ಲೆಗೆ ಸುಮಾರು 3000 ಕೋಟಿ ಲಾಭ ಆಯ್ತದೆ. ಏನಾರು ನೀರು ಕೊಡದೆ ಹೋದ್ರೆ ಈಗ 3000 ಕೋಟಿ ರೂಪಾಯಿ ನಾಷ್ಟ ಆಗುತ್ತೆ. ಈ ಸರ್ಕಾರ ಹೊಣೆ ಆಗುತ್ತೆ. ದಯಮಾಡಿ ತಕ್ಷಣವೇ ಈ ಸಾಯಂಕಾಲನೇ ಸರ್ಕಾರ ನೀರು ಬಿಡಲೇಬೇಕು. ನೀರು ಕೊಡಲಿಲ್ಲ ಅಂದ್ರೆ ಸಾಂಘಿಕವಾಗಿ ನಾವು ಆಡಿದ ಈ ದಿವಸ ಮುಂದೆ ಉಗ್ರ ಎಚ್ಚರಿಕೆಯಾಗಿ ತುಂಬಾ ಚಳವಳಿ ಎಲ್ಲ ಜಿಲ್ಲಾದ್ಯಂತ ಮಾಡ್ತೀವಿ ಅಂತ ಈ ಮನವಿ ತಿಳಿಸ್ತಾ ಇದ್ದೀವಿ. ಬೊಮ್ಮೇಗೌಡ, ಉಪಾಧ್ಯಕ್ಷ ರೈತ ಸಂಘ ಮಂಡ್ಯ. ಏನು ಈಗ 45 ಹೆಕ್ಟೇರ್ ಏನು ಲಕ್ಷ ಭೂಮಿ ಇದು ಒಣಗ್ತಾ ಇದೆ. ಒಣಗ್ತಾ ಅಂದ್ರೆ ಕಬ್ಬೈತೆ. ಆ ಕಬ್ಗೆ ಈಗ ತಕ್ಷಣ ನೀರು ಬಿಡಲಿಲ್ಲ ಅಂದರೆ ಕಬ್ಬು ಮತ್ತು ಇತರ ತರಕಾರಿ ಬೆಳೆಗಳೇ ಆಗ್ಬೋದು, ಅಡಿಕೆ, ಇನ್ನು ರೇಷ್ಮೆ, ಯಾವುದೇ ಬೆಳೆಗಳಾಗ್ಬೋದು, ಅವು ಒಣಗೋಗ್ತವೆ. ತಕ್ಷಣ ನೀರು ಬಿಟ್ಟು ಒಣಗ್ತಾ ಇರುವಂಥ ಪ್ರದೇಶಗಳಿಗೆ ಎಷ್ಟೋ ಒಣಗೋಗವೆ, ಬಟ್ ತಕ್ಷಣ ನೀರು ಬಿಟ್ಟು ಆ ಬೆಳೆಗಳ ಕಾಪಾಡಬೇಕು ಅಂತ ಈ ಮೂಲಕ ಸರ್ಕಾರದವರಲ್ಲಿ ಮನವಿ ಮಾಡ್ಕೋತೀವಿ. ಬಿಡಲಿಲ್ಲ ಅಂದರೆ ಖಂಡಿತ ಉಗ್ರ ಹೋರಾಟ ಮಾಡಿ ನಮ್ಮ ನ್ಯಾಯವನ್ನು ದೊರೆಸ್ಕೊಳ್ಳೋಕ್ಕೆ ಎಲ್ಲರೂ ಶ್ರಮ ಪಡಬೇಕಾಯ್ತದೆ. ನಾವು ಮಂಡ್ಯ ತಾಲೂಕು ರೈತ ಸಂಘದ ಅಧ್ಯಕ್ಷರು ಚಂದ್ರಶೇಖರ್ ಸರ್. ಅಟ್ ಪ್ರೆಸೆಂಟು ನೀರು ಕಡಿಮೆ ಐತೆ, ಯಾಕೆಂದರೆ ಮಳೆ ಆಗಿಲ್ಲ. ಈಗ 90 ಅಡಿ ಅದೇ, 90 ಅಡಿ ಇರೋದ್ರಿಂದ 74 ಅಡಿ ಗಂಟಲು ನೀರು ಬಿಡ್ಬೋದು. ಏನು ಇವತ್ತೆ ಎಲ್ಲ ಒಣಗ್ತಾ ಇದೆ, ಒಣಗ್ತಾ ಇರುವಂಥ ಬೆಳೆಗಳಿಗೆ ನೀರು ಕೊಡಿ. ನಾವು ಹೊಸದಾಗಿ ಬೆಳೆ ಮಾಡ್ತೀವಿ ಅಂತ ಕೇಳ್ತಾ ಇಲ್ಲ, ತಕ್ಷಣ ಈಗ ಒಣಗ್ತಾ ಇರುವಂಥ ಬೆಳೆಗಳಿಗೆ ನೀರು ಕೊಡಿ ಅಂತ ನಾವು ಕೇಳ್ತಾ ನಮ್ಮೆಲ್ಲ ಆಗ್ರಹ. ಏನೇ ತಕ್ಷಣ ಏನಾರ ಒಳಗೆ ನಮ್ಮ ಬೆಳೆಗಳಿಗೆ ನೀರು ಬಿಡಲಿಲ್ಲ ಅಂದರೆ ಉಗ್ರವಾದ ರೀತಿಯಲ್ಲಿ ಹೋರಾಟ ಮಾಡುವುದು ಸತ ಸಿದ್ಧ.